ದೇಶಾದ್ಯಂತ 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ತುಷ್ಟೀಕರಣ ಭ್ರಷ್ಟಾಚಾರ ಪರಿವಾರ ರಾಜಕಾರಣದ ವಿರುದ್ಧ ಮೋದಿ ವಾಗ್ಬಾಣ 2024 ರಲ್ಲೂ ನಮ್ಮದೇ ಸರ್ಕಾರ ಎನ್ನುತ್ತಲೇ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಕರೆ ಕೊಟ್ಟ ಪ್ರಧಾನಿ ಮಾನಿಕ್ಷ ಪರೇಡ್ ಮೈದಾನದಲ್ಲಿ ಸಿದ್ದರಾಮಯ್ಯ ಧ್ವಜಾರೋಹಣ ಅಭಿವೃದ್ಧಿಯೇ ಸ್ವಾತಂತ್ರ್ಯ ಎಂದು ಗ್ಯಾರಂಟಿಗಳನ್ನು ಸಮರ್ಥಿಸಿದ ಸಿಎಂ ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದರೂ ಅಭದ್ರತೆ ಕಾಡುತ್ತಿದೆ ಎಂದ ಡಿಕೆಶಿ ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಸದ್ದು ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರ ಮೇಲೆ ಬಿಜೆಪಿ ಕಣ್ಣು ಕಮಲ ಹಿಡಿದಿದ್ದ ವಲಸಿಗರನ್ನು ಸೆಳೆಯಲು ಕೈಪಡೆ ಪ್ಲಾನ್ ನಿರ್ಣಾಯಕ ಘಟ್ಟಕ್ಕೆ ತಲುಪಿದ ಕೈ ದಳ ದಾಖಲೆ ಸಮರ ಇನ್ನೆರಡು ದಿನದಲ್ಲಿ ಅಕ್ರಮದ ವರದಿ ಮುಂದಿಡ್ತೀನಿ ಎಂದ ಎಚ್ಡಿಕೆ ನನ್ನ ಬಳಿಯೂ ದಾಖಲೆ ಇದೆ ಅಂತ ಡಿಕೆಶಿ ಪ್ರತಿ ಸವಾಲ್ ರಾಜ್ಯದಲ್ಲಿನೂ ಲೋಡ್ ಶೆಡ್ಡಿಂಗ್ ಜಾರಿ ಗ್ಯಾರಂಟಿ ಗುತ್ತಿಗೆದಾರರಿಗೆ ಇನ್ನೆರಡು ವರ್ಷ ಹಳೆ ಬಾಕಿ ಸಿಗೋದೇ ಡೌಟ್ ಉಪೇಂದ್ರ ಬಳಿಕ ಅದೇ ಪದ ಬಳಸಿ ವಿವಾದಕ್ಕೀಡಾದ ಸಚಿವ ಮಲ್ಲಿಕಾರ್ಜುನ್ ಕಾವೇರಿ ವಿಷಯದಲ್ಲಿ ಬಯಲಾಯಿತು ತಮಿಳುನಾಡಿನ ಕಳ್ಳಾಟ ಡ್ಯಾಮ್ಗಳಲ್ಲಿ ಸಾಕಷ್ಟು ನೀರಿದ್ರು ಸುಪ್ರೀಂಗೆ ಸುಳ್ಳು ಮಾಹಿತಿ ನೀಡಿದ ನೆರೆ ರಾಜ್ಯ ನೀರು ಕೊಡಲ್ಲ ಅಂತಾನೆ ತಮಿಳುನಾಡಿಗೆ ನೀರು ಬಿಟ್ಟ ಸರ್ಕಾರ ದುಬೈನಲ್ಲಿ ಭಾರತಕ್ಕೆ ಸನ್ಮಾನ ಪಾಕ್ಗೆ ಅವಮಾನ ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದಲ್ಲಿ ಮಿಂಚಿದ ತಿರಂಗ ಪಾಕಿಸ್ತಾನದ ಧ್ವಜ ಕೈಬಿಟ್ಟಿದ್ದನ್ನು ಖಂಡಿಸಿ ಪ್ರತಿಭಟನೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ